ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಮಗೆ ಸೊ ಮೆಡಿಕಲಲ್ಲಿ ಯೂಸ್ ಆಗುವಂಥ ಕೆಲವೊಂದಿಷ್ಟು ಟರ್ಮ್ಸ್ಗಳ ಬಗ್ಗೆ ಸೊ ಅದು ಹೇಳ್ಕೊಡ್ತಾ ಹೋಗ್ತೀನಿ. ಅದರ ಒಂದು ಕೆಲವೊಂದಿಷ್ಟು ಮೊಳಕೆಗಳ ಬಗ್ಗೆ ತಿಳ್ತಾ ಹೋಗೋಣ. ಸೊ ಅದು ಯಾವುದು ಅಂತಂದರೆ ಜಿಐಟಿ ರೆಗ್ಯುಲೇಟರ್ಸ್, ಆ್ಯಂಟಿಫ್ಲಾಟುಲೆಂಟ್ಸ್, ಆ್ಯಂಟಿ ಇನ್ಫ್ಲಮೇಟರೀಸ್. ಸೊ ಈಗಾಗಲೇ ನಾನು ಕೆಲವೊಂದಿಷ್ಟು ವಿಡಿಯೋಗಳು ಮಾಡಿದ್ದೀನಿ ಈ ಒಂದು ಮೆಡಿಸಿನ್ ಬಗ್ಗೆ. ಸೊ ನೀವೇನು ಯಾರು ನೋಡಿಲ್ಲಪ್ಪ ಅಂತಂದ್ರೆ ಸೊ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲೊಂದು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವೇನೋ ವೀಡಿಯೋ ಮಾಡ್ತಾ ಇದ್ದಾರೆ, ಸೊ ನಿಮ್ಮ ನೋಟಿಫಿಕೇಷನ್ಗೆ ಬರ್ತಾವೆ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ಇವು ಜಿ ಐ ಟಿ ರೆಗ್ಯುಲೇಟರ್ಸ್ ಅಂದರೆ ಏನು, ಸೊ ಆ್ಯಂಟಿಫ್ಲಾಟುಲೆಂಟ್ ಅಂದರೆ ಏನು, ಸೊ ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಜಿ ಐ ಟಿ ರೆಗ್ಯುಲೇಟರ್ಸ್ ಅಂತಂದರೆ ದೀಸ್ ಆರ್ ದ ಏಜೆಂಟ್ಸ್ ವಿಚ್ ಆರ್ ರೆಗ್ಯುಲರೈಸ್ ದ ಆ್ಯಕ್ಟಿವಿಟಿ ಆಫ್ ಜಿ ಐ ಟಿ. ಸೊ ಜಿ ಐ ಟಿ ಅಂತ ಗೊತ್ತಿರ್ಬೋದು ನಿಮಗೆ. ಸೊ ಜಿ ಐ ಟಿ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ ಅಂತ ಇರುತ್ತೆ. ಸೊ ಒಸೆಫಾಗಸು, ಸ್ಟಮಕ್ಕು, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್, ಈ ರೀತಿ ಒಂದು ಜಿ ಐ ಟಿ ಒಂದು ಟ್ರ್ಯಾಕ್ ಇರುತ್ತೆ. ಸೊ ಅದು ಸೊ ಆ ಒಂದು ಟ್ರ್ಯಾಕನ್ನು ಏನು ಮಾಡ್ತಪ್ಪ, ಜಿ ಐ ಟಿ ರೆಗ್ಯುಲೇಟರ್ಸ್ ಅಂತ ಸೊ ಒಂದು ಕೆಟಗರಿ ಅಂತ ಮಾಡಿದ್ದಾರೆ. ಜಿ ಐ ಟಿ ರೆಗ್ಯುಲೇಟರ್ಸಲ್ಲಿ ಬರುವಂಥ ಒಂದು ಕೆಲವೊಂದಿಷ್ಟು ಡ್ರಗ್ಗಳದಾವೆ. ಸೊ ಅವನ್ನ ಜಿ ಐ ಟಿ ರೆಗ್ಯುಲೇಟರ್ಸ್ ಅಂತಾರೆ. ಸೊ ಆವಾಗ ಈ ಒಂದು ಡ್ರಗ್ಗನ್ನು ಕೊಟ್ಟರೆ ಸೊ ಅವು ಮೇಂಟೈನ್ ಮಾಡ್ತಾರೆ. ಸೊ ಆ ಒಂದು ಜಿ ಐ ಟಿ ಟ್ರ್ಯಾಕಲ್ಲಿ ಏನಾದರೂ ಪ್ರಾಬ್ಲಮ್ ಆತಂದರೆ ಸೊ ಆವಾಗ ಈ ಒಂದು ಜಿ ಐ ಟಿ ರೆಗ್ಯುಲೇಟರ್ಸ್ ಡ್ರಗ್ಸನ್ನು ಕೊಡ್ಬೋದು. ಸೊ ಅದಕ್ಕೆ ಜಿ ಐ ಟಿ ರೆಗ್ಯುಲೇಟರ್ಸ್ ಅಂತಾರೆ. ಮತ್ತು ಆ್ಯಂಟಿಫ್ಲಾಟುಲೆಂಟ್ ಡ್ರಗ್ಸ್ ಅಂತಾರೆ. ಆ್ಯಂಟಿಫ್ಲಾಟುಲೆಂಟ್ ಕೆಟಗರಿ ಅಂದರೆ ಪ್ರಿವೆನ್ಷನ್ ಆಫ್ ಎಕ್ಸಸ್ ಆಫ್ ಇಂಟೆಸ್ಟೈನಲ್ ಗ್ಯಾಸ್. ಸೊ ನಿಮ್ಮದು ಇಂಟೆಸ್ಟೈನಲ್ಲಿ ಏನಾದರೂ ಗ್ಯಾಸ್ ಹೆಚ್ಚಿಗೆ ಇತ್ತಂತಂದರೆ ಏನಾಗುತ್ತೆ, ಸೊ ಏನು ಮಾಡ್ತಪ್ಪ ಎಕ್ಸಸ್ ಮಾಡಿ ಪ್ರಿವೆನ್ಷನ್ ಮಾಡ್ತಾವೆ, ಏನಾಗುತ್ತೆ ಹೊರಗೆ ಆಗ್ತಾವೆ ಏನೋ ಗ್ಯಾಸ್ ಇತ್ತಂದರೆ. ಸೊ ಅದಕ್ಕೆ ಆ್ಯಂಟಿಫ್ಲಾಟುಲೆಂಟ್ ಅಂತಾರೆ. ಸೊ ಇಂಟೆಸ್ಟೈನಲ್ಲಿ ಗ್ಯಾಸ್ ಇತ್ತಂದರೆ ಅಷ್ಟೇ, ನಿಮ್ಮದು ಸ್ಮಾಲ್ ಇಂಟೆಸ್ಟೈನಲ್ಲಿ ಗ್ಯಾಸ್ ಏನಾದರೂ ಸ್ಟೋರೇಜ್ ಆಗಿತ್ತಂದರೆ. ಸೊ ಈ ಒಂದು ಅವಾಗ ಏನು ಮಾಡ್ತೀವಿ, ಆ್ಯಂಟಿಫ್ಲಾಟುಲೆಂಟ್ ಡ್ರಗ್ಸನ್ನು ಕೊಡ್ತಾರೆ. ಈ ಒಂದು ಕೆಟಗರಿಯಲ್ಲಿ ಬರುವಂಥ ಒಂದು ಮಾಲಿಕ್ಯೂಲ್ ಡ್ರಗ್ಸನ್ನು ಕೊಡ್ತಾರೆ. ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಸೊ ಈ ಒಂದು ಇದೂ ಕೂಡ ಒಂದು ಕೆಟಗರಿ, ಇದು ಒಂದು ಹೆಪಟೋಬಿಲರಿ ಸಿಸ್ಟಮ್ ಒಂದು ಅಂಡರ್ ಬರುತ್ತೆ. ಸೊ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಕೆಲವೊಂದಿಷ್ಟು ಮೆಡಿಸಿನ್ಗಳಿಗೆ ಕರೀತಾರೆ, ಮಾಲಿಕ್ಯೂಲ್ ಕರೀತಾರೆ. ಸೊ ಅವಂದ್ರೆ ಏನು, ಈ ಡ್ರಗ್ ಆರ್ ಎ ಸಬ್ಸ್ಟೆನ್ಸ್ ದಟ್ ರಿಡ್ಯೂಸ್ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡಲಿಕ್ಕೆ ಈ ಒಂದು ಡ್ರಗ್ಸಲ್ಲಿ ಈ ಒಂದು ಕೆಟಗರಿಯಲ್ಲಿ ಬರುವಂಥ ಮಾಲಿಕ್ಯೂಲನ್ನು ಕೊಡ್ತಾರೆ, ಡ್ರಗ್ಸನ್ನು ಕೊಡ್ತಾರೆ. ಸೊ ಅದು ರೆಡ್ನೆಸ್ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು, ಪೇನ್ ಆಗಿರ್ಬೋದು ಇನ್ ದ ಬಾಡಿ. ಸೊ ಬಾಡಿಯಲ್ಲಿ ಏನಾದರೂ ಇನ್ಫ್ಲಮೇಷನ್ ಆಗಿತ್ತಂದ್ರೆ ಅಂದರೆ ರೆಡ್ನೆಸ್ ಆಗಿರ್ಬೋದು, ಸ್ವೆಲ್ಲಿಂಗ್, ರೆಡ್ನೆಸ್, ಸ್ವೆಲ್ಲಿಂಗ್, ಪೇನ್ ಬಾಡಿಲಿ ಏನಾದರೂ ಆದರೆ ಇವು ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಕೊಡ್ತಾರೆ. ಸೊ ಈ ಒಂದು ಈ ಮೂರು ಕೆಟಗರಿ ಬರ್ತವೆ. ಸೊ ಜಿ ಐ ಟಿ ರೆಗ್ಯುಲೇಟರ್ಸ್ ಅಂತ ಆ್ಯಂಟಿ ಇನ್ಫ್ಲಮೇಟರ್, ಸೊ ಆ್ಯಂಟಿ ಇನ್ಫ್ಲಮೇಟರ್. ಸೊ ಇವೆಲ್ಲ ಗೊತ್ತಿರಬೇಕು. ಸೊ ಯಾರು ಒಂದು ಫಾರ್ಮಸಿಯಲ್ಲಿ ಕಲ್ತಿರ್ತಾರೋ ಸೊ ಅವೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾರಿಗೆ ಗೊತ್ತಿರಲ್ಲ ಸೊ ಅವ್ರಿಗೆ ಕೂಡ ಈ ಒಂದು ವಿಡಿಯೋ ನೋಡಿ ಕಲ್ಕೊಳ್ಳಿ ಅಂತ ಹೇಳ್ತಾ. ಸೊ ಇದು ಈ ಒಂದು ಕೆಟಗರಿಯಲ್ಲಿ ಬರುವಂಥ ಕೆಲವೊಂದಿಷ್ಟು ಮಾಲಿಕ್ಯೂಲನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಮಾಲಿಕ್ಯೂಲ್ ನೋಡ್ತಾ ಹೋಗೋಣ. ಸೊ ಐಟೋಪ್ರಾಯ್ಡ. ಸೊ ನೀವು ಏನಾದರೂ ಒಂದು ಏನು ಎಸಿಡಿಟಿ ಆಗಿ ಎದಿ ಉರಿದು ಅಂತ ಕೇಳಿದಾಗ ಟ್ಯಾಬ್ಲೆಟ್, ಸೊ ಈ ನಿಮ್ಮ ಫಾರ್ಮಸಿಗೆ ಕೇಳ್ತಿರಲ್ಲ, ಸೊ ಅವಾಗ ಈ ಒಂದು ಮಾಲಿಕ್ಯೂಲ್ ಇರುವಂಥ ಒಂದು ಕಂಟೆನ್, ಈ ಒಂದು ಮಾಲಿಕ್ಯೂಲ್ ಇರುವಂಥ ಒಂದು ಮೆಡಿಸಿನನ್ನು ಕೊಡ್ತಾರೆ ನಿಮಗೆ. ಸೊ ಐಟೋಪ್ರಾಯ್ಡ್, ಸೊ ಡಾಂಪೆಡ್ರೋನ್, ಮೆಸಾಲಾಜಿನ್, ಮೆಟೋಕ್ಲೋಪ್ರಾಮೈಡ್, ಸಲ್ಫಾ ಸ್ಯಾಲಜಿನ್. ಸೊ ಈ ರೀತಿ ಒಂದು ಮೌಲಿಕ್ಯೂಲ್ ಇರುವಂಥ ಒಂದು ಡ್ರಗ್ಗನ್ನು ನಿಮಗೆ ಕೊಡ್ತಾರೆ. ಸೊ ಏನಾದರೂ ನಿಮಗೆ ಎಸಿಡಿಟಿ ಆತಂದರೆ, ಸೊ ಇನ್ಫ್ಲಮೇಷನ್ ಆಗ್ತಂದರೆ ಮತ್ತು ಸೊ ಈ ರೀತಿ ಒಂದು ಗ್ಯಾಸ್ ಇರ್ತಂದರೆ ಇನ್ಸ್ಟೆಂಟಲ್ಲಿ, ಸೊ ಈ ರೀತಿ ಮೌಲಿಕ್ಯೂಲ್ ಇರುವಂಥ ಒಂದು ಮೆಡಿಸಿನನ್ನು ಕೊಡ್ತಾರೆ, ಅಥವಾ ಕಾಂಬಿನೇಷನ್ ಇರುವಂಥ ಒಂದು ಮೆಡಿಸಿನನ್ನು ಕೂಡ ಕೊಡ್ತಾರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಸೊ ಜಿ ಐ ಡಿ ರೆಗ್ಯುಲೇಟರ್ಸ್ ಅಂದ್ರೇನು, ಸೊ ಆ್ಯಂಟಿ ಇನ್ಫ್ಲಾಟ್ಮೆಟ್ರಿ ಅಂದ್ರೇನು, ಆ್ಯಂಟಿ ಫ್ಲಾಟುಲೆಂಟ್ಸ್ ಅಂದ್ರೇನು, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಒಂದು ಇನ್ಫಾರ್ಮೇಷನ್ ತಿಳಿ. ಸೊ ನೀವೇನೋ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಬೇರೊಂದು ವಿಷಯದಲ್ಲಿ ಬರ್ತೀನಿ. ಸೊ ಅಲ್ಲಿವರೆಗೆ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.